ದಿ ರೋಡ್ ಟು ಹೆವೆನ್ ಈಸ್ ಥ್ರೂ ದಿ ಹೆಲ್. ಯಾವ ಮನುಷ್ಯ ನರಕಕ್ಕೆ ಹೋಗುವುದಕ್ಕೆ ತಯಾರಿಲ್ಲ ಅವನು ಜೀವಮಾನದಲ್ಲಿ ಎಂದಿಗೂ ಸ್ವರ್ಗವನ್ನು ಕಾಣಲಾರ, ಎಂದೆಂದಿಗೂ ಜೀವಮಾನದಲ್ಲಿ ಸ್ವರ್ಗವನ್ನು ಕಾಣಲಾರ. ಆಲದ ಬೀಜ ಎಷ್ಟಿರುತ್ತೆ? ಸಾಸಿವೆ ಕಾಳಿಗಿಂತಲೂ ಸಣ್ಣದಾಗಿರುತ್ತೆ. ಆದರೆ ಆಲದ ಮರ ಆಗಬೇಕಾದ್ರೆ ಅದೇನೋ ಒಂದು ನರಕಕ್ಕೆ ಹೋಗಬೇಕಾಗುತ್ತೆ. ಮಣ್ಣಲ್ಲಿ ಮಣ್ಣಾಗಬೇಕು, ನೀರಿನಲ್ಲಿ ಕೊಳತು ಹೋಗ್ಬಿಡ್ಬೇಕು, ಅಸಹ್ಯ ಪಟ್ಕೋಬಾರದು, ಮೈ ತುಂಬಾ ಸಗಣಿಯನ್ನು ಹಾಕ್ಕೋಬೇಕು, ಸಗಣಿಯ ಒಳಗಡೆ ಸೇರ್ಕೋಬೇಕು. ಮತ್ತು ಕೆಲವಾರು ದಿನಗಳ ಕಾಲ ಯಾವುದರಿಂದಲೂ ತಿನ್ನಲ್ಪಡದೆ ಸುತ್ತ ಬೇಲಿ ಕಟ್ಕೊಂಡು ಒಂದು ರಕ್ಷಣೆ ಮಾಡ್ಕೋಬೇಕು, ಏನೇನೋ ಮಾಡ್ಕೋಬೇಕು. ಆದ್ರೆ ಅಷ್ಟೆಲ್ಲದರ ನಡುವೆ ಪ್ರತಿಯೊಂದು ಆಲದ ಬೀಜದಲ್ಲಿಯೂ ಕೂಡ ಒಂದು ಆಲದ ಮರ ಇದ್ದೇ ಇದೆ. ಆಲದ ಮರದ ಬೀಜದಲ್ಲಿ ಆಲದ ಮರ ಇದೆ ಎನ್ನುವಂತಹದ್ದನ್ನು ನಾವು ಹೇಗೆ ಸಂದೇಹಿಸುವುದಕ್ಕೆ ಸಾಧ್ಯವಿಲ್ಲವೋ, ಹಾಗೆಯೇ ಪ್ರತಿ ಮನುಷ್ಯನಲ್ಲೂ ಕೂಡ ಅಸಾಮಾನ್ಯನಾದಂತಹ ಒಬ್ಬ ಮನುಷ್ಯ ಕುಳಿತಿದ್ದಾನೆ ಎನ್ನುವಂತಹದ್ದನ್ನ ನಾವು ಸಂದೇಹಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಒಬ್ಬ ಯುವಕ ತನ್ನ ತಂದೆಗೆ ಬಹಳ ಪೀಡಿಸ್ತಾ ಇದ್ದ. ನೀನ್ ನನ್ನ ಹೆಸರಿನಲ್ಲಿ ಏನೂ ಕೂಡ ದುಡ್ಡು ಮಾಡಿಲ್ಲ, ನೀನು ಪಿತ್ರಾರ್ಜಿತ ಆಸ್ತಿ ಅಂತ ಏನನ್ನೂ ಬಿಟ್ಟಿಲ್ಲ, ನೀನು ಎಂಥ ತಂದೆ ನೀನು, ನಾವು ಏನ್ ಮಾಡಬೇಕು, ನಾವು ಏನ್ ಮಾಡಬೇಕು? ತಂದೆಗೆ ಸಾಕಾಗಿ ಹೋಗಿತ್ತು ಅವನ ಮಾತುಗಳನ್ನ ಕೇಳಿ. ಸಾಧುಗಳ ಹತ್ರ ಬಂದ್ರು, ಹೇಳಿದ್ರು, ಸಾಧುಗಳೇ, ನನ್ನ ಮಗ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನನಗೆ ಒಂದೇ ತಲೆ ತಿಂತಾನೆ, ನಾನು ಏನೂ ಮಾಡಿಲ್ಲ, ಯಾವ ಆಸ್ತಿಯನ್ನೂ ಬಿಟ್ಟಿಲ್ಲ ಅಂತ ಹೇಳ್ತಾ ಇದ್ದಾನೆ, ಏನು ಮಾಡುವುದು, ಏನು ಮಾಡುವುದು? ಆವಾಗ ಆ ಸಾಧುಗಳು, ನಿನ್ನ ಮಗನನ್ನು ಕರೆದುಕೊಂಡು ಬಾ, ನಾನು ಬುದ್ಧಿ ಹೇಳ್ತೇನೆ. ಬೇಕಾದಷ್ಟು ಹಣ ಕೊಟ್ಟಿದ್ದಾರೆ, ನಿನಗದು ಕಾಣ್ತಾ ಇಲ್ಲ ಅಷ್ಟೆ. ಏನು ಮಾಡಿದ್ದಾರೆ ನೋಡು, ಪಕ್ಕದ ಊರಿನಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ಇದ್ದಾನೆ, ಅವನಿಗೆ ಶ್ರೀಮಂತ ಒಬ್ಬ ಇದ್ದಾನೆ, ಅವನಿಗೆ ನಿನ್ನ ಲಂಗ್ ಒಂದು ಬೇಕು, ಅದನ್ನ ಲಂಗ್ಸ್ ಬೇಕಾಗಿದೆ. ಆ ಲಂಗ್ಸ್ ತೆಗೆದು ಟ್ರಾನ್ಸ್ಪ್ಲಾಂಟ್ ಮಾಡೋಕೆ ಆಗುತ್ತಾ ಬಿಡುತ್ತಾನೋ ಬೇರೆ ವಿಷಯ, ಆಗುತ್ತೆ ಅಂತ ಇಟ್ಕೊಳ್ಳ. ನಿನಗೆ ಎರಡು ಲಂಗ್ಸ್ ಬೇಕಾಗಿದೆ, ಒಂದೊಂದು ಲಂಗ್ಗೂ ಕೂಡ ನಾಲ್ಕು ಲಕ್ಷ ಕೊಡ್ತಾರೆ, ನಿನಗೆ ಎರಡು ಲಂಗ್ಸ್ ಕೊಡೋ ತಯಾರಿದೆಯ? ನಿನ್ನ ಒಂದು ಕಣ್ಣು ಕೊಟ್ರೆ ಲಕ್ಷ ರೂಪಾಯಿ ಕೊಡ್ತಾರಂತೆ, ನಿನ್ನ ಹತ್ರ ಎರಡು ಕಣ್ಣಿದೆ, ಆ ಎರಡು ಕಣ್ಣು ಕೊಡ್ತೀಯನು? ಅವರು ಒಂದೊಂದು ಕೇಳ್ತಾ ಇದ್ದಾಗ ಈ ಅನ್ಎಂಪ್ಲಾಯ್ಡ್ ಯುವಕ, ಈ ನಿರುದ್ಯೋಗಿ ಯುವಕ ಹೇಳ್ತಾ ಇದ್ದೆ, ಏನು ಸ್ವಾಮೀಜಿ, ಏನು ಸಾಧುಗಳೇ, ಇದನ್ನು ಕೊಡೋಕ್ಕಾಗುತ್ತಾ, ಇದನ್ನು ಕೊಡೋಕ್ಕಾಗುತ್ತಾ, ಅದು ಹ್ಯಾಕ್ ಕೊಡ್ಲಿ, ಮತ್ತೆ ನಿನ್ನ ಹತ್ರ ಏನೂ ಇಲ್ಲ ಅಂತ ಇದೀಯ? ಎಷ್ಟೊಂದು ಬೆಲೆ ಬಾಳದಂತ ವಜ್ರಗಳು, ಎಷ್ಟೊಂದು ದೊಡ್ಡ ದೊಡ್ಡ ಬೆಲೆ ಇರ್ತಕ್ಕಂತ ಎಷ್ಟೊಂದು ವಿಷಯಗಳು ನಿನ್ನನ್ನು ತುಂಬಿ ತುಳುಕಾಡ್ತಾ ಇದೆ. ನಿನ್ನ ತಂದೇನೆ ಇದನ್ನೆಲ್ಲ ಕೊಟ್ಟಿದ್ ನಿನಗೆ, ನಿನ್ನ ಶರೀರವನ್ನ ನಿನ್ ಕೊಟ್ಟಿದ್ದು ನಿನ್ ತಂದೇನೆ. ಅವ್ರು ನಿನ್ಗೆ ಏನೂ ಕೊಟ್ಟಿಲ್ಲ, ನನ್ನ ಜೀವನ ಹಾಳು ಮಾಡಿದ್ರು, ಆಸ್ತಿ ಬಿಡ್ಲಿಲ್ಲ, ಏನೂ ಮಾಡ್ಲಿಲ್ಲ ಅಂತ ಹೇಳಿ ದಿನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನಿನ್ನ ತಂದೆ ಮೇಲೆ ದೋಷಾರೋಪಣೆ ಮಾಡ್ತಾ ಇದೀಯಲ್ಲ, ಇದು ಸರಿನಾ? ನಿನ್ನ ಹತ್ರ ಏನೂ ಇಲ್ವಾ? ಆವಾಗ ಆ ಯುವಕನಿಗೆ ಅರ್ಥವಾಯಿತು, ಓಹೋ, ನನ್ನಲ್ಲಿ ಅಮೂಲ್ಯವಾದಂತಹ ವಸ್ತುಗಳಿವೆ, ನನ್ನಲ್ಲಿ ಅಮೂಲ್ಯವಾದ ವಸ್ತುಗಳಿವೆ, ಆದ್ರೆ ಇದನ್ನ ಹೇಗೆ ಉಪಯೋಗಿಸ್ಕೊಳ್ಬೇಕು ಸಾಧುಗಳೇ? ನಿಮ್ಮ ಮಾತು ಕೇಳಿದ್ರೆ ಅಮೂಲ್ಯವಾದದ್ದೆಲ್ಲ ಇದೆ ನನ್ನ ಹತ್ರ ಅಂತ ಅನಿಸ್ತಾ ಇದೆ ನನ್ನ ಹತ್ರ, ಆದ್ರೆ ಇದನ್ನ ಹೇಗೆ ಉಪಯೋಗಿಸ್ಕೊಳ್ಳೋದು ಒಂದ್ ಸ್ವಲ್ಪ ಹೇಳ್ಕೊಡ್ತೀರಾ? ಆಗ ಸಾಧುಗಳು ನಾಲ್ಕಾರು ಮಾತುಗಳನ್ನು ಹೇಳ್ತಾರೆ. ಆ ನಾಲ್ಕಾರು ಮಾತುಗಳೇ ಇವತ್ತಿನ ಉಪನ್ಯಾಸದ ಪ್ರಧಾನವಾದ ತತ್ವ. ಏನು ಹೇಳ್ತಾರೆ? ನಿನ್ನಲ್ಲಿರ್ತಕ್ಕಂತ ಅಮೂಲ್ಯವಾದ ವಸ್ತು ನಿನಗೆ ಅದು ಅಮೂಲ್ಯ ಅಂತ ಕಾಣ್ತಾನೆ ಇಲ್ಲ. ಯಾಕೆ ಅಂತಂದ್ರೆ ಅದರಿಂದ ನೀನು ಪಡೀಬೇಕಾದ ವಸ್ತುವನ್ನು ಪಡೆಯಲಿಲ್ಲ, ಅದನ್ನು ಉಪಯೋಗಿಸ್ಕೊಳ್ಳೋದೇ ನಿನಗೆ ಗೊತ್ತಾಗದೆ ಹೋಯ್ತು. ನಾವು ಯಾರೂ ಕೂಡ ಆ ಯುವಕರ ಒಂದು ಸ್ಥಿತಿಯಲ್ಲೇ ಇದ್ದೇವೆ. ಅಮೂಲ್ಯವಾದಂತಹ ಒಂದು ವಸ್ತುವಿನ ಗಣಿಯೇ ನಮ್ಮಲ್ಲಿ ಇದ್ರೂ ಕೂಡ ಅದನ್ನು ಉಪಯೋಗಿಸ್ಕೊಳ್ಳುವಂತಹ ಸ್ಥಿತಿ ನಮ್ಗೆ ಗೊತ್ತಿಲ್ಲ. ಯಾಕೆ? ಮೊದಲನೇದಾಗಿ ನಿಮ್ಮ ಬಗ್ಗೆ ನೀವು ಇಟ್ಕೊಂಡಿರ್ತಕ್ಕಂತಹ ಭಾವನೆ ಏನು? ಯಾವ ಭಾವನೆ ಇಟ್ಕೊಂಡಿದ್ದೀರಿ ನಿಮ್ಮ ಬಗ್ಗೆ? ನೀವು ನಿಮ್ಮ ಬಗ್ಗೆ ನೀವು ಇಟ್ಕೊಳ್ಬೇಕಾಗಿದ್ದ ಭಾವನೆ ಯಾವುದು? ಇವತ್ತು ನಿಮ್ಮ ಬಗ್ಗೆ ನೀವು ಇಟ್ಕೊಂಡಿರ್ತಕ್ಕಂತಹ ಭಾವನೆ ಏನು?